ಇನ್ ಮುಂದೆ ಟಿವಿಯಲ್ಲಿ ಪ್ರಸಾರವಾದ ತಕ್ಷಣವೇ ಕಾರ್ಯಾಂಜಲಿ ಸಂಚಿಕೆಗಳನ್ನು ಸನ್ನೆಕ್ಸ್ಟ್ ಆಪ್ ಅಲ್ಲಿ ಫ್ರೀಯಾಗಿ ನೋಡಿ. ಸನ್ನೆಕ್ಸ್ಟ್ ಆಪ್ ನ ಈಗಲೇ ಡೌನ್ಲೋಡ್ ಮಾಡಿ. ಇನ್ ಮುಂದೆ ಟಿವಿಯಲ್ಲಿ ಪ್ರಸಾರವಾದ ತಕ್ಷಣವೇ ಕಾರ್ಯಾಂಜಲಿಯ ಸಂಚಿಕೆಗಳನ್ನು ಸನ್ನೆಕ್ಸ್ಟ್ ಆಪ್ ನಲ್ಲಿ ಫ್ರೀಯಾಗಿ ನೋಡಿ. ಸನ್ನೆಕ್ಸ್ಟ್ ಆಪ್ ನ ಈಗಲೇ ಡೌನ್ಲೋಡ್ ಮಾಡಿ. ಏನಿಲ್ಲ ಕಾವ್ಯ. ಸಿದ್ಧಾರ್ಥ್ ಅವರೇ, ಯಾಕ ಒಂತರ ಇದ್ದೀರಾ? ಹಾಗೇನಿಲ್ವಲ್ಲ ಕಾವ್ಯ, ನೀನೇನ್ ಮಾತಾಡ್ತಿದ್ಯಾ? ಸಿದ್ಧಾರ್ಥ್ ಅವರೇ, ನಾನು ನಿಮ್ ಹೆಂಡತಿ. ನೀವ್ ಮೂಡ್ ಆಫ್ ಆದ್ರೆ ನನಗೆ ಗೊತ್ತಾಗಲ್ವಾ? ನಿಜ ಹೇಳಿ, ಏನಾಯ್ತು, ಯಾಕೆ ಇಷ್ಟೊಂದು ಅಲ್ಲಾಗಿದ್ದೀರಾ? ಅದು ಹಾ ಕಾವ್ಯ, ಪೂಜೆಗೆ ಹಾರ ತರಣ ಅಂತ ಬಂದೆ. ಓ, ಆಮೇಲೆ? ಆಮೇಲೆ ಹಾ, ಯಾವ ಹಾರ ತರಬೇಕು ಅಂತ ಗೊತ್ತಾಗದೆ ಇಲ್ಲೇ ಯೋಚನೆ ಮಾಡ್ತಾ ಕುತ್ಕೊಂಡ್ಬಿಟ್ಟೆ. ಹೋ, ಆ ಹಾರನ ಇವಾಗ ನನ್ ಕಿವಿಗೆ ಮುಡಿಸ್ತಿದ್ದೀರಾ ಅಲ್ವಾ? ಹಾಗೇನಿಲ್ಲ ಕಾವ್ಯ. ಸಿದ್ಧಾರ್ಥ್ ಅವ್ರೆ, ನಿಮಗ್ ಸರಿಯಾಗಿ ಸುಳ್ಳು ಹೇಳಕ್ಕೂ ಬರಲ್ಲ. ಯಾಕೆ ಸುಮ್ನೆ ಸುತ್ತಿ ಬಳಸಿ ಮಾತಾಡ್ತಿದ್ದೀರಾ? ಏನಾಯ್ತು ಅಂತ ಕರೆಕ್ಟಾಗಿ ಹೇಳಿ. ಕಾವ್ಯ, ಅದರಲ್ಲ ಏನು ಇಲ್ಲ, ನೀನ್ ಸುಮ್ನೆ ಏನೇನೋ ಯೋಚನೆ ಮಾಡ್ತಿದ್ಯಾ, ಬಾ. ಸಿದ್ಧಾರ್ಥ್ ಅವ್ರೆ, ಸಡನ್ ಆಗಿ ಏನಾಯ್ತು ನಿಮ್ಗೆ? ದೇವಸ್ಥಾನಕ್ ಬಂದಾಗ ಚೆನ್ನಾಗೇ ಇದ್ರಿ, ನನ್ನ ರೇಗಿಸುವಾಗ್ಲೂ ಚೆನ್ನಾಗೇ ಇದ್ರಿ, ಸಡನ್ ಆಗಿ ಡಲ್ ಆಗುವಂತದ್ ಏನಾಯ್ತು? ನನ್ನ ಹತ್ರ ಮುಚ್ಚಿಡೋ ಅಂತದ್ ಏನಿದೆ ಅದೇನು ಅಂತ ನೇರವಾಗಿ ಹೇಳ್ಬಾರ್ದಾ? ಕಾವ್ಯ, ನೀನ್ ಹುಡ್ಕೊಂಬರ್ಬೇಕಾದ್ರೆ ಒಬ್ರು ಕೊರವಂಜಿ ಸಿಕ್ಕಿದ್ರು. ಅವ್ರು ನನ್ನ ಹತ್ರ ಮಾತಾಡಿ ಏನೇನೋ ಹೇಳ್ಬಿಟ್ರು. ಅಂದ್ರೆ? ನನಗ್ ಅರ್ಥ ಆಗ್ತಿಲ್ಲ, ಅವ್ರು ಯಾಕೆ ನಿಮ್ಮನ್ ಮಾತಾಡ್ಸಿದ್ರು, ಏನಂತ ಹೇಳಿದ್ರು? ಏನ್ ವಿಷಯ ಅಂತ ಕ್ಲಾರಿಟಿ ಇಲ್ದೆ ಕಾವ್ಯನ ಹತ್ರ ಹೇಳಿದ್ರೆ ಸುಮ್ನೆ ಟೆನ್ಷನ್ ಮಾಡ್ಕೋತಾಳೆ. ಹಾ ಕಾವ್ಯ, ನಾನು ಇನ್ಮೇಲೆ ತುಂಬಾ ಜೋಪಾನವಾಗಿರ್ಬೇಕಂತೆ. ನನ್ ದೊಡ್ಡ ಗಂಡಾಂತರ ಕಾದಿದೆ, ಕಷ್ಟಗಳು ಬರ್ಬೋದು ಅಂತೆಲ್ಲ ಏನೇನೋ ಹೇಳಿದ್ರು. ಏನೋ ಹಾಗೆಲ್ಲ ಹೇಳಿದ್ರ? ಹ್ಮ್, ಆದ್ರೆ ಆ ಕೊರವಂಜಿಗ್ ನಾನೇನ್ ಹೇಳ್ದೆ ಗೊತ್ತಾ? ನನ್ ಕಾವ್ಯ ಜೊತೆಲಿರೋವರೆಗೂ ನನ್ನ ಹತ್ರ ಯಾವ ಗಂಡಾಂತರನೂ ಸುಳಿಯಲ್ಲ, ಯಾವ ಕಷ್ಟನೂ ಬರಲ್ಲ ಅಂತ ಹೇಳ್ದೆ. ನಿಜವಾಗ್ಲು? ಹ್ಮ್ ಕಾವ್ಯ, ಇದನ್ನೆಲ್ಲ ನಾನು ನಂಬಲ್ಲ. ನೀನ್ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡ. ಹ್ಮ್, ಇವಾಗ ಹೊರಡೋಣ. ಎಷ್ಟಿದ್ದು ಹಾರ? ಜೋಡಿ 500 ರೂಪಾಯಿ. ಎಷ್ಟು ಫ್ರೆಶ್ ಆಗಿದೆ ಈ ಮಲ್ಲಿಗೆ ಹೂ. ಹೂ ಕೊಡ್ಸಿ ಅಂತ ನಾನೇ ಕೇಳಿದ್ರೆ ಚೆನ್ನಾಗಿರಲ್ಲ. ಈ ಮಲ್ಲಿಗೆ ಹೂನ ನಾನ್ ಕೇಳ್ದೇನೆ ಸಿದ್ಧಾರ್ಥ ಅವ್ರು ಕೊಡ್ಸಿದ್ರೆ ಎಷ್ಟು ಚೆನ್ನಾಗಿರತ್ತಲ್ವಾ? ಆದ್ರೆ ಅವ್ರಿಗೆ ನಂಗೆ ಹೂ ಕೊಡಿಸ್ಬೇಕು ಅಂತ ಅನ್ಸುತ್ತಾ? ಪ್ಲೀಸ್ ಏನಾದ್ರೂ ಮಾಡಿ. ಕಾವ್ಯ, ಈ ಹಾರ ದೇವ್ರಿಗೆ ಚೆನ್ನಾಗಿರುತ್ತಲ್ವಾ? ಮಾ, ಎರಡು ಹಾರ ಕೊಡಿ. ಎಷ್ಟಾಯ್ತು? 500 ರೂಪಾಯಿ. ತೋಳಿ ಹೊಡೋಣ. ಇವ್ರಿಗೆ ಹೇಗ್ ಅರ್ಥ ಮಾಡಿಸ್ಲಿ? ಇದೇನ್ ಕಾವ್ಯ, ಹೂವೆಲ್ಲ ಬಾಡೋಗಿದೆ. ನಿನ್ ತಲೆ ತುಂಬಾ ಹೂ ಮುಡ್ಕೊಂಡ್ರೆ ಎಷ್ಟು ಲಕ್ಷಣವಾಗಿ ಕಾಣಿಸ್ತೀಯ ಗೊತ್ತಾ? ಮಾ, ಈ ಹೂ 2 ಮೊಳ ಕೊಡಿ. ತಗೊಳ್ಳಿ ಸ್ವಾಮಿ, ಮೈಸೂರು ಮಲ್ಲಿಗೆ ಫ್ರೆಶ್ ಆಗಿದೆ. ಇಷ್ಟಾಯ್ತಮ್ಮ. 100 ರೂಪಾಯಿ ತೋಳಿ.
ತಗೋ ಕಾವ್ಯ. ನೋಡೋಕೆ ಮೊನ್ನೆ ಮೊನ್ನೆ ಮದ್ವೆ ಆಗಿರೋ ಗಂಡ ಹೆಂಡತಿ ತರ ಕಾಣ್ತೀರಾ. ಏನ್ ಸ್ವಾಮಿ, ನೀವೇ ಹೂ ಮೂಡಿಸಬಾರ್ದ? ಉಭಯ ಕುಶಲ ಚಿರ ಜೀವನ ಪ್ರಸುಖ ಭರಿತ ಮಂಜುಳ ತರ ಸಿಂಗಾರೆ ಸಂಚಾರೆ ಅಧರ ರುಚಿತ ಮಧುರಿತ ಭಗ ಸುಧನ ಕನಕ ಪ್ರಶಮ ನಿರತ ಬಾಂಧವೇ. ನೋಡೋಕೆ ಮೊನ್ನೆ ಮೊನ್ನೆ ಮದ್ವೆ ಆಗಿರೋ ಗಂಡ ಹೆಂಡತಿ ತರ ಕಾಣ್ತೀರಾ. ಏನ್ ಸ್ವಾಮಿ, ನೀವೇ ಹೂ ಮೂಡಿಸಬಾರ್ದ? ಉಭಯ ಕುಶಲ ಚಿರ ಜೀವನ ಪ್ರಸುಖ ಭರಿತ ಮಂಜುಳ ತರ ಸಿಂಗಾರೆ ಸಂಚಾರೆ ಅಧರ ರುಚಿತ ಮಧುರಿತ ಭಗ ಸುಧನ ಕನಕ ಪ್ರಶಮ ನಿರತ ಬಾಂಧವೇ ಮಾಂಗಲ್ಯೇ ಮಮ ತವ ಸತಿ ಸಮದ ಶಶತ ಮುದಮನ ಶುಭ ಸುಮನ ಲಯಿವ ಸುಸುತ ಸಹಿತ ಧಾಮ ವಿರಹರಹಿತ ಭಾವ ಆನಂದ ಭೋಗಂ ಆಜೀವ ಕಾಲ. ಆಹಾ, ನೋಡಕ್ಕೆ ಓ ಚೆನ್ನಾಗಿದೆ. ನಿಮ್ ಜೋಡಿ ತುಂಬಾನೇ ಪಸಂದ ಆಗೈತೆ. ಯಾರ್ದು ದೃಷ್ಟಿ ಬೀಳ್ಬಾರ್ದು. ಅಮ್ಮ, ಇನ್ನೊಂದ್ ಮಳ ಹೂ ಕೊಡಿ. ಇದ್ಯಾರ ಕಾವ್ಯ? ಹೇಳ್ತೇನೆ, ನೀವ್ ಬನ್ನಿ. ಇದಕ್ಕೆ ಹಾಕ್ಬಿಡಿಮ್ಮ. ದೇವ್ರ ಅಲಂಕಾರ ಎಲ್ಲ ಮುಗ್ದಿದೆ, ಈಗ ನೀವು ಸಂಕಲ್ಪ ಮಾಡ್ಕೊಳ್ಳಿ. ಈಗ ನಿಮ್ ಮನಸ್ಸಲ್ಲಿರೋದು ದೇವ್ರ ಹತ್ರ ಕೇಳ್ಬೋದು. ಸರಿ, ನೀವೇ ಹೇಳಿ. ಬೇಡ ವೇದ, ನೀನೇ ಹೇಳು ವೇದ. ರೀ, ನೀವೇ ಹೇಳಿ. ಆಲೋಚನೆ ನಿಮ್ದಲ್ವಾ, ನೀವೇ ಹೇಳಿ. ಇಲ್ಲ ವೇದ, ನೀನೇ ಹೇಳು ವೇದ. ಅಯ್ಯೋ, ನಿಮ್ಮಿಬ್ರಲ್ಲಿ ಯಾರಾದ್ರೂ ಒಬ್ರು ಹೇಳ್ಬಾರ್ದ? ಏಯ್, ಸಂಕಲ್ಪ ಅನ್ನೋದು ಮನಸ್ನಾಗ ಮಾಡೋದು, ಅದನ್ನ ಎಲ್ಲಾರ ಮುಂದೆ ಹೇಳೋದಲ್ಲ. ಅದನ್ನ ಎಲ್ಲಾರ ಮುಂದೆ ಹೇಳೋದಲ್ಲ ಅಲ್ಲವಾ ಅದು? ಈ ವಿಷಯನ ಮಕ್ಳಿಗೋಸ್ಕರ, ಈ ಮನೆಗೋಸ್ಕರ ಮಾಡ್ಕೊಳ್ತಿದ್ದೀವಿ. ಆದ್ರೆ ಅವ್ರಿಗೆ ಗೊತ್ತಾದ್ರೇನೆ ಇದು ಈಡೇರೋದು. ಸಂಕಲ್ಪ ಮಾಡ್ಕೊಳ್ಳೋ ಬದಲು ಪ್ರಾರ್ಥನೆ ಮಾಡ್ಕೊಳ್ಳಿ, ನಂತರ ನೀವು ನಿಮ್ಮ ಇಚ್ಛೆ ಅಂತ ಎಲ್ಲ ಹೇಳ್ಕೋಬಹುದು. ಸರಿ, ಹಾಗೆ ಆಗ್ಲಿ, ನಾವು ಪ್ರಾರ್ಥನೆ ಮಾಡ್ಕೊಂತೀವಿ. ಆಯ್ತು, ಈಗ್ಲಾದ್ರೂ ಅದೇನು ಅಂತ ಹೇಳಿ. ಮಾಮ್, ಡ್ಯಾಡ್, ಯಾಕೆ ಇಷ್ಟೊಂದು ಕ್ಯೂರಿಯಾಸಿಟಿ ಜಾಸ್ತಿ ಮಾಡ್ತಿದ್ದೀರಾ? ಬೇಗ ಹೇಳಿ ಹೇಳಿ. ಅದೇನಂದ್ರೆ, ನಾನು ನಿಮ್ಮಮ್ಮ ಒಂದು ಕನ್ಕ್ಲೂಷನ್ಗೆ ಬಂದಿದ್ದೀವಿ. ಆದಷ್ಟು ಬೇಗ ಅಲ್ಲಲ್ಲಲ್ಲ, ಇನ್ನು 9 ತಿಂಗಳಲ್ಲಿ ನನಗೆ ಈ ಮನೆಗೆ ಎರಡು ಮುದ್ದಾದ ಮೊಮ್ಮಕ್ಕಳು ಬೇಕು. ಸೂಪರ್ ಐಡಿಯಾ ಮಾಮ್. ಒಂದ್ ಬೇಬಿ ಬರೋದಕ್ಕಿಂತ 2-2 ಬೇಬಿ ಬಂದ್ರೆ ಮಜಾ ಇರತ್ತೆ. ಪದೇ ಪದೇ ಮಗು ವಿಷಯ ಮಾತಾಡ್ತಿದೀವಿ ಅಂತ ನಿಮಗೆ ಮುಜುಗರ ಆಗ್ಬಹುದು. ಮತ್ಯಾವತ್ತೂ ಈ ವಿಷಯದ ಬಗ್ಗೆ ಚರ್ಚೆ ಆಗೋದು ಬೇಡ ಅಂತಾನೆ. ನಾನು ನಿಮ್ಮಪ್ಪ ದೇವ್ರ ಮುಂದೆ ದೇವ್ರ ಸನ್ನಿಧಾನದಲ್ಲಿ ಈ ನಿರ್ಧಾರಕ್ಕೆ ಬಂದಿರೋದು. ಮಗು ವಿಷಯದಲ್ಲಿ ಮತ್ತೆ ಗೊಂದಲ ಬೇಡ. ನಮ್ಗೆ ಮೊಮ್ಮಕ್ಕಳು ಬೇಕಷ್ಟೆ ಅಲ್ವೇನ್ರಿ?
ನೀನ್ ಹೇಳದ್ಮೇಲೆ ಮುಗ್ದೆ ಹೋಯ್ತು.